11ನೇ ಅಧ್ಯಾಯ ಶ್ರೀ ನರಸಿಂಹ ಸರಸ್ವತಿ ಅವತಾರ ಕಥನ. ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ನಾಮಧಾರಕನು ಸಿದ್ಧರಿಗೆ ಕೇಳಿದನು, ಮುಂದೆ ಅವತಾರವು ಹೇಗೆ ಆಯಿತು? ಕೃಪಾಮೂರ್ತಿಯೇ, ವಿಸ್ತಾರಪೂರ್ವಕವಾಗಿ ನಮಗೆ ಹೇಳಿರಿ. ಸಿದ್ಧಮುನಿಗಳು ಒಳ್ಳೆ ಪ್ರೇಮದಿಂದ ಹೇಳಲು ಉಪಕ್ರಮಿಸಿದರು. ವತ್ಸ, ಕೇಳು. ಶ್ರೀಪಾದ ಶ್ರೀವಲ್ಲಭದತ್ತರು ಒಳ್ಳೆ ಹರ್ಷದಿಂದ ಅವತಾರ ತೆಗೆದುಕೊಂಡರು. ಈ ಮೊದಲು ವಿಪ್ರಸ್ತ್ರೀಯ ಕಥೆಯನ್ನು ನೀನು ಕೇಳಿರುವೆ. ಅಂಬಿಕೆಯು ಕುರುವಪುರದಲ್ಲಿ ಶ್ರೀ ಗುರು ಉಪದೇಶದಿಂದ ಶನಿವಾರ ಪ್ರದೋಷ ಕಾಲದಲ್ಲಿ ಸರ್ವೇಶ್ವರನ ಪೂಜೆಯನ್ನು ಮಾಡುತ್ತಿದ್ದಳು. ಅವಳಿಗೆ ದೇಹವಾಸನೆ ಇದ್ದಿತು. ಅವಳು ಮರಣ ಹೊಂದಿದಳು. ಮುಂದೆ ಅವಳಿಗೆ ಉತ್ತರ ಪ್ರದೇಶ ಕರಂಜ ನಗರದಲ್ಲಿ ವಾಜಸನೀಯ ಶಾಖೆಯಲ್ಲಿ ವಿಪ್ರಕುಲದಲ್ಲಿ ಜನ್ಮವಾಯಿತು. ಅವಳ ಜಾತಕ ಬರೆಸಿದರು. ಅಂಬಾ ಭವಾನಿ ಎಂದು ನಾಮಕರಣ ಮಾಡಿದರು. ಸ್ನೇಹದಿಂದ ಜೋಕಿ ಮಾಡಿದರು. ಅವಳು ಮಾತಾಪಿತರ ಗೃಹದಲ್ಲಿ ಬೆಳೆದು ದೊಡ್ಡವಳಾದಳು. ಅವರಿಗೆ ಅವಳು ಪ್ರೀತಿಯ ಪುತ್ರಿಯಾಗಿದ್ದಳು. ಆ ಗ್ರಾಮದಲ್ಲಿಯ ವಿಪ್ರನೊಬ್ಬನಿಗೆ ಮಹೋತ್ಸಾಹದಿಂದ ವಿವಾಹ ಮಾಡಿಕೊಟ್ಟರು. ಅವನು ಶಿವವ್ರತಸ್ಥನಿದ್ದನು. ಅವನ ಹೆಸರು ಮಾಧವ ಎಂದು ಇದ್ದಿತು. ಅವನಿಗೆ ಅತಿ ಹರ್ಷದಿಂದ ಕನ್ಯಾದಾನ ಮಾಡಿಕೊಟ್ಟರು. ಅಂಬಾ ಭವಾನಿಯು ಮಾಧವ ಬ್ರಾಹ್ಮಣನ ಮನೆಯಲ್ಲಿ ಶುಭಾಚಾರ ಉಳ್ಳವಳಾಗಿ ವಾಸಿಸಿದಳು. ಪೂರ್ವ ಜನ್ಮದ ಸಂಸ್ಕಾರದಿಂದ ಅವಳು ಈಶ್ವರ ಪೂಜೆಯನ್ನು ಭಕ್ತಿಯಿಂದ ಮಾಡುತ್ತಿದ್ದಳು. ಸತಿಪತಿಗಳು ಇಬ್ಬರೂ ಈಶ್ವರ ಪೂಜೆಯನ್ನು ಮಾಡುತ್ತಿದ್ದರು. ದಂಪತಿಗಳು ಮನೋಭಾವದಿಂದ ಭಕ್ತಿಪೂರ್ವಕವಾಗಿ ಪ್ರದೋಷ ಪೂಜೆಯನ್ನು ಮಾಡಹತ್ತಿದ್ದರು. ಮಂದವಾರ ತ್ರಯೋದಶಿಯ ದಿವಸ ಅತಿ ವಿಶೇಷ ಪೂಜೆಯನ್ನು ಮಾಡುತ್ತಿದ್ದರು. ಹೀಗೆ 16 ವರ್ಷಗಳು ಕಳೆದವು. ಅವಳು ಗರ್ಭವತಿಯಾದಳು. ತೃತೀಯ ಹಾಗೂ ಪಂಚಮ ಮಾಸಗಳಲ್ಲಿ ಹರ್ಷದಿಂದ ಅನೇಕ ಉತ್ಸವ ಮಾಡಿದರು. ಅವಳಿಗೆ ಉತ್ತಮ ಬೈಕಿಗಳು ಆಗಹತ್ತಿದವು. ಅವಳು ಬ್ರಹ್ಮಜ್ಞಾನದ ಮಾತುಗಳನ್ನು ಆಡಹತ್ತಿದಳು. ಒಳ್ಳೆ ಉತ್ಸಾಹದಿಂದ 7 ಮಾಸಗಳು ಕಳೆಯಲು ದ್ವಿಜವರನು ಸೀಮಂತ ಕಾರ್ಯವನ್ನು ಮಾಡಿದನು. ಮುತ್ತೈದೆಯರಿಗೆ ಬಾಗಿನಗಳನ್ನು ಕೊಡಿಸಿದರು. ಸುವಾಸಿನಿಯರು ಕೂಡಿ ಆರತಿಯನ್ನು ಮಾಡಿ ಹರಸಿದರು. ಹೀಗೆ ನವಮಾಸಗಳು ಕ್ರಮಿಸಿದವು. ಶುಭ ದಿವಸದಲ್ಲಿ ಶುಭ ಮುಹೂರ್ತದಲ್ಲಿ ಪ್ರಸೂತಳಾದಳು. ಪುತ್ರನಾದನೆಂದು ಮಾತಾಪಿತೃಗಳಿಗೆ ಅತೀವ ಹರ್ಷವಾಯಿತು. ಜನ್ಮಿಸಿದ ಕೂಡಲೇ ಆ ಬಾಲಕನು ಓಂಕಾರ ಶಬ್ದವನ್ನು ಉಚ್ಚರಿಸಿದನು. ಇದನ್ನು ಕಂಡು ಜನರು ಚಕಿತರಾದರು. ಪರಮ ಆಶ್ಚರ್ಯವೆಂದು ನೋಡಿದರು. ಬ್ರಾಹ್ಮಣನು ಜಾತಕರ್ಮವನ್ನು ಮಾಡಿದನು. ವಿಪ್ರರಿಗೆ ದಾನ ದಕ್ಷಿಣೆ ಕೊಟ್ಟನು. ಜ್ಯೋತಿಷಿಗಳು ಕುಂಡಲಿ ನೋಡಿ ಭವಿಷ್ಯ ನುಡಿದರು. ಜ್ಯೋತಿಷಿಗಳು ಆ ಬ್ರಾಹ್ಮಣನಿಗೆ ಹೇಳಿದರು, ಈ ಬಾಲಕನು ಹುಟ್ಟಿದ ಕಾಲವು ಬಹಳ ಉತ್ತಮವಾಗಿದೆ. ಇವನು ಮಹಾಪುರುಷನಾಗುವನು. ಸಕಲರಿಗೆ ಈತನು ಗುರುವಾಗುವನು. ಯಾರಿಗೆ ಇವನ ಅನುಗ್ರಹ ದೊರಕುವುದೋ ಅವನು ವಿಶ್ವಕ್ಕೆ ವಂದ್ಯನಾಗುವನು. ಈತನ ವಾಣಿಯು ಸತ್ಯವಾಗುವುದು. ಈತನ ಚರಣಗಳು ಚಿಂತಾಮಣಿಯಂತೆ ಬೇಡಿದ್ದನ್ನು ಕೊಡುವುದು. ಇವನ ಎದುರಿಗೆ ಅಷ್ಟಸಿದ್ಧಿಗಳು ಕೈಮುಗಿದುಕೊಂಡು ನಿಂತಿರುತ್ತವೆ. ಅವು ನಿರಂತರ ಆಜ್ಞೆ ಪಾಲಿಸಲು ದಾರಿ ಕಾಯುತ್ತಿರುತ್ತವೆ. ನವನಿಧಿಗಳು ಈತನ ಎದುರಿಗೆ ಇರುತ್ತವೆ. ಹೇ ದ್ವಿಜೋತ್ತಮನೇ, ಇನ್ನೂ ಹೇಳುವೆನು ಕೇಳು. ಇವನಿಗೆ ಹೆಂಡತಿ ಮಕ್ಕಳು ಆಗುವುದಿಲ್ಲ. ಇವನು ತ್ರಿಭುವನದಲ್ಲಿ ಪೂಜ್ಯನಾಗುವನು. ಈತನ ದರ್ಶನ ಮಾತ್ರದಿಂದ ಪತಿತನು ಪುನೀತನಾಗುವನು. ಇವನು ಅವತಾರಿ ಪುರುಷನಾಗುವನು. ಹೀಗೆ ನಮಗೆ ನಿಶ್ಚಯವಾಗಿ ಅನ್ನಿಸುತ್ತದೆ. ನೀವು ಮನಸ್ಸಿನಲ್ಲಿ ಯಾವ ಸಂದೇಹವನ್ನೂ ತರಬೇಡಿರಿ. ಹೀಗೆಂದು ಆ ವಿಪ್ರರು ಆ ಬಾಲಕನಿಗೆ ನಮಸ್ಕಾರ ಮಾಡಿದರು. ಸಮಸ್ತ ದ್ವಿಜವರರು ಜನಕನಿಗೆ ಹೇಳಹತ್ತಿದರು, ಇವನಿಂದ ಮಹಾದೈನ್ಯವು ಇಲ್ಲದಂತೆ ಆಗುವುದು. ನೀವು ಇನ್ನೂ ಕಲಿಕಾಲನಿಗೆ ಅಂಜುವ ಕಾರಣವಿಲ್ಲ. ನಿಮ್ಮ ಮನಸ್ಸಿನಲ್ಲಿ ಏನು ಏನು ವಾಸನೆಯು ಇರುತ್ತದೆಯೋ ಅದೆಲ್ಲ ಈ ನಿರ್ಗುಣಿ ಪರಮಾತ್ಮನಿಂದ ಪೂರ್ಣವಾಗುವುದು. ಆದ ಕಾರಣ ಈತನನ್ನು ಚೆನ್ನಾಗಿ ಜೋಕಿ ಮಾಡಿರಿ. ನಿಮ್ಮ ಮನೆಗೆ ನಿಧಾನವು ಅಂದರೆ ಆಶ್ರಮ ಸ್ಥಾನವು ಬಂದಿತೆಂದು ತಿಳಿಯಿರಿ. ಬ್ರಹ್ಮವೃಂದವು ಈ ರೀತಿ ಜಾತಕವನ್ನು ನಿರೂಪಣೆ ಮಾಡಲು ಜನಕ ಜನನಿಯರು ಸಂತುಷ್ಟರಾಗಿ ಅವರಿಗೆ ನಾನಾ ವಸ್ತ್ರಾಭರಣಗಳನ್ನು ದಾನ ಮಾಡಿದರು. ಬ್ರಹ್ಮಸ್ತೋಮವು ಈ ರೀತಿ ಹೇಳಿ ಹೋಗಲು ಮಾತಾಪಿತರುಗಳು ಅತಿ ಪ್ರೀತಿಯಿಂದ ಲಿಂಬೆಹಣ್ಣು ಉಪ್ಪು ನಿವಾಳಿಸಿದರು. ದೃಷ್ಟಿಯಾಗಬಾರದೆಂದು ಈ ರೀತಿ ಎಚ್ಚರಿಕೆ ವಹಿಸಿದರು. ನಗರದಲ್ಲೆಲ್ಲ ಈ ವಾರ್ತೆಯು ಹರಡಿತು. ಜನಿಸಿದ ಕೂಡಲೇ ಮಗುವು ಓಂಕಾರವನ್ನು ಉಚ್ಚರಿಸಿತು. ನಾವು ಇಂದು ಅಭಿನವವನ್ನು ಕಂಡೆವು. ಇದು ಪರಮ ಆಶ್ಚರ್ಯವು ಎಂದು ಸಕಲ ಜನರು ನುಡಿದರು. ನಗರದೊಳಗಿನ ಜನರು ಇಷ್ಟವಂತರು ಈ ಕೌತುಕವನ್ನು ಅವಲೋಕಿಸಲು ಬರಹತ್ತಿದರು. ಆದರೆ ಮಾತಾಪಿತೃಗಳು ಮಗುವಿಗೆ ದೃಷ್ಟಿಯಾದೀತೆಂದು ಯಾರಿಗೂ ಮಗುವನ್ನು ತೋರಿಸಿದಾದರು. ಜನಕ ಜನನಿಯರು ಮಾಯಾ ಮೋಹದಿಂದ ಕೂಡಿದವರಾಗಿ ಬಾಲಕನಿಗೆ ದೃಷ್ಟಿಯಾದೀತೆಂದು ಅಂಗಾರವನ್ನು ಮಂತ್ರಿಸಿ ಹಚ್ಚಿದರು. ಕರಿದಾರದಿಂದ ರಕ್ಷಾ ಬಂಧನವನ್ನು ಮಾಡಿದರು. ಪರಮಾತ್ಮನ ಅವತಾರಕ್ಕೆ ದೃಷ್ಟಿಯು ಹೇಗೆ ಆಗುವುದು? ಆದರೆ ಮಾತಾಪಿತೃಗಳು ಲೋಕದ ರೂಢಿಗನುಸರಿಸಿ ಆ ಬಾಲಕನನ್ನು ಸಂರಕ್ಷಿಸ ಹತ್ತಿದರು. ಹೀಗೆ 10 ದಿನಗಳು ಕ್ರಮಿಸಲು ದ್ವಿಜೋತ್ತಮ ಜನಕನು ಬಾಲಕನಿಗೆ ನಾಮಕರಣ ಸಮಾರಂಭವನ್ನು ಮಾಡಿದನು.
ಬಾಲಕನ ಜನ್ಮನಾಮವು ಶಾಲಿಗ್ರಾಮ ದೇವ ಎಂದು ಪ್ರಸಿದ್ಧವಾಯಿತು. ತೊಟ್ಟಿಲಲ್ಲಿ ಹಾಕಿ ಬಾಲಕನಿಗೆ ನರಹರಿ ಎಂದು ಕರಿ ಹತ್ತಿದರು. ಮಾತೆಯದು ಬಾಲಕನ ಮೇಲೆ ಬಹಳ ಮಮತ್ವವಿದ್ದಿತು. ಅದರಿಂದ ಅವಳು ಬಲು ಪ್ರೀತಿಯಿಂದ ಪ್ರತಿಪಾಲನ ಮಾಡ ಹತ್ತಿದಳು. ಬಾಲಕನಿಗೆ ಮೊಲೆಯ ಹಾಲು ಸಾಲುವುದಿಲ್ಲ, ಏಕೆಂದರೆ ಹಾಲು ತುಸುವೇ ಬರುತ್ತದೆ. ಅದಕ್ಕಾಗಿ ಯಾವಳೊಬ್ಬ ಸ್ತ್ರೀಯನ್ನು ಸ್ತನಪಾನ ಮಾಡಿಸುವುದಕ್ಕಾಗಿ ಹುಡುಕಿರಿ, ಅಥವಾ ಒಂದು ಆಡನ್ನಾದರೂ ತೆಗೆದುಕೊಂಡು ಬನ್ನಿರಿ. ಮೊಲೆಯ ಹಾಲಿನಿಂದ ಅವನ ಹೊಟ್ಟೆಯು ತುಂಬುವುದಿಲ್ಲ. ಬಾಲಕನು ಮಾತೆಯು ಹೇಳುವ ಮಾತುಗಳನ್ನು ಆಲಿಸುತ್ತಿದ್ದನು. ತನ್ನ ಬಲಗೈಯಿಂದ ಮಾತೆಯ ಸ್ತನವನ್ನು ಸ್ಪರ್ಶ ಮಾಡಿದನು. ಕೂಡಲೇ ಮೊಲೆಯಿಂದ ಹಾಲು ಧಾರಾಕಾರವಾಗಿ ಸುರಿಯ ಹತ್ತಿತು. ಅವಳ ಸೀರೆಯನ್ನು ತೋಯಿಸಿಬಿಟ್ಟಿತು, ಭೂಮಿಯ ಮೇಲೆ ಹರಿಯ ಹತ್ತಿತು. ತಂದೆ ತಾಯಿಗಳು ವಿಸ್ಮಯಪಟ್ಟರು, ಅದನ್ನು ಪ್ರಕಟಗೊಳಿಸಲಿಲ್ಲ, ಗೌಪ್ಯವಾಗಿ ಇಟ್ಟರು. ಬಾಲಕನಿಗೆ ದೇವರೆಂದು ನಮನ ಮಾಡಿದರು. ತಾಯಿಯು ಬಾಲಕನನ್ನು ತೊಟ್ಟಿಲಲ್ಲಿ ಮಲಗಿಸಿ ಹಾಡಿ ಮಲಗಿಸುವಳು. ಬಾಲಕನನ್ನು ಕಂಡು ಅತಿ ಹರ್ಷ ಪಡುವಳು. ಆದರೆ ಬಾಲಕನು ಅಲ್ಲಿ ಇರುತ್ತಿರಲಿಲ್ಲ, ಸದಾ ಭೂಮಿಯ ಮೇಲೆ ಹರಿದಾಡುತ್ತಿದ್ದನು. ಈ ರೀತಿ ಮಾತಾಪಿತರು ಬಾಲಕನ ಮೇಲೆ ಮಮತ್ವ ಮಾಡುತ್ತಿದ್ದರು. ಕುಮಾರನು ಒಂದು ವರ್ಷದವನು ಆದನು. ಬಾಲಕನು ಯಾರ ಕೂಡವೂ ಮಾತನಾಡುತ್ತಿರಲಿಲ್ಲ. ತಾಯಿಯು ಬಾಲಕನನ್ನು ಮಾತನಾಡಿಸುತ್ತಿದ್ದಳು. ಅವನು ಕೇವಲ ಓಂಕಾರವನ್ನು ಮಾತ್ರ ಉಚ್ಚರಿಸುತ್ತಿದ್ದನು. ಈತನು ಎಲ್ಲಿ ಮೂಕನಾಗುವನೋ ಎಂದು ಮಾತೆಯು ಚಿಂತಿಸುತ್ತಿದ್ದಳು. ಜ್ಯೋತಿಷಿಗಳನ್ನು ಅದಕ್ಕೆ ಉಪಾಯವೇನೆಂದು ಹೋಗಿ ಕೇಳಿದಳು. ಕುಲದೇವರನ್ನು ಆರಾಧಿಸಿರಿ, ರವಿವಾರ ದಿವಸ ಅಶ್ವತ್ಥ ಎಲೆಯ ಮೇಲೆ ಅನ್ನ ಹಾಕಿ ಮೂರು ಸಾರಿ ಉಣಿಸಿರಿ ಎಂದು ಹೇಳಿದರು. ಇವೆಲ್ಲ ಉಪಾಯ ಮಾಡಿದರೂ ಮಗುವು ಮಾತನಾಡಲೊಲ್ಲನು. ಇನ್ನೊಬ್ಬರು ಅವನಿಗೆ ಮಾತನಾಡಲು ಕಲಿಸಿರಿ ಎಂದು ಹೇಳಿದರು. ಇವೆಲ್ಲ ಮಾತುಗಳನ್ನು ಕೇಳಿ ಬಾಲಕನು ನಗುತ್ತಾ ಓಂಕಾರವನ್ನು ಮಾತ್ರ ಉಚ್ಚರಿಸುತ್ತಿದ್ದನು, ಮತ್ತೆ ಬೇರೆ ಯಾವ ಮಾತನ್ನೂ ಆಡುತ್ತಿರಲಿಲ್ಲ. ಇನ್ನೊಬ್ಬರು, ಇದು ಬಹಳ ಆಶ್ಚರ್ಯದ ಸಂಗತಿಯಾಗಿದೆ, ಇವನಿಗೆ ಸರ್ವಜ್ಞಾನವಿದೆ, ಕಿವಿಯಿಂದ ಎಲ್ಲವನ್ನೂ ಕೇಳುತ್ತಾನೆ, ತಿಳಿದರೂ ಅವನು ಏಕೆ ಮಾತನಾಡುವುದಿಲ್ಲ, ಹೀಗೆ ಅನ್ನುತ್ತಿದ್ದರು. ಮಾತಾಪಿತೃಗಳು ಚಿಂತೆಗೊಳಗಾದರು. ಈ ರೀತಿ ಪುತ್ರನಿಗೆ 7 ವರ್ಷಗಳು ತುಂಬಿದವು. ನಮ್ಮ ದುರ್ದೈವದಿಂದ ಈತನು ಮೂಕನಾದನೆಂದು ತಂದೆ ತಾಯಿಗಳು ಚಿಂತಿಸಿದರು. ಈತನು ಮೌಂಜಿ ಬಂಧನಕ್ಕೆ ಯೋಗ್ಯನಾಗಿರುವನು, ಅದಕ್ಕಾಗಿ ಸಮಸ್ತ ಜ್ಯೋತಿಷಗಳನ್ನು ಹೇಗೆ ಮಾಡಬೇಕೆಂದು ಕೇಳಿದರು. ಆಗ ವಿಪ್ರರು ಸಲಹೆ ಕೊಟ್ಟರು. ಈತನು ಬ್ರಾಹ್ಮಣ ಕುಲದಲ್ಲಿ ಜನಿಸಿರುವನು, ಅದರಿಂದ ಮೌಂಜಿಯ ಸಂಸ್ಕಾರವನ್ನು ಜರುಗಿಸಿಬಿಡಿರಿ. ಮಾತಾಪಿತೃಗಳು ತಮ್ಮ ದೈವವನ್ನೇ ಹಳಿದುಕೊಳ್ಳು ಹತ್ತಿದರು. ನಾವು ಈಶ್ವರ ಗೌರಿ ಆರಾಧನೆ ಮಾಡಿದೆವು, ತ್ರಯೋದಶಿ ದಿನ ಶಿವಗೌರಿ ಪೂಜಿಸಿದೆವು, ಅದೆಲ್ಲ ವ್ಯರ್ಥವಾದಂತೆ ಆಯಿತು. ಈಶ್ವರನು ನಮಗೆ ವರವನ್ನು ಕೊಟ್ಟಿರುವನು. ಕುಮಾರನಾದರೂ ಶುಭ ಲಕ್ಷಣ ಉಳ್ಳವನಾಗಿರುವನು. ನಮ್ಮ ವಂಶದಲ್ಲಿ ಇವನೊಬ್ಬನೇ ಬಾಲಕನಿರುವನು, ನಮಗೆ ಬೇರೆ ಸಂತತಿಯಿಲ್ಲ. ಇವನು ನಮ್ಮನ್ನು ಮುಪ್ಪಿನ ಕಾಲದಲ್ಲಿ ರಕ್ಷಿಸುವನೆಂದು ಆಸೆ ಹಿಡಿದಿದ್ದೆವು. ನಮ್ಮ ಮನಸ್ಸಿನ ಇಚ್ಛೆಯು ಪೂರ್ಣವಾಗಲಿಲ್ಲ. ಈಶ್ವರನು ನಮಗೆ ಏನು ವರ ಕೊಟ್ಟಂತೆ ಆಯಿತು? ಶನಿ ಪ್ರದೋಷ ಪೂಜೆಯ ಫಲವು ಏನು ದೊರಕಿದಂತೆ ಆಯಿತು? ಈ ರೀತಿ ನಾನಾ ರೀತಿಯಿಂದ ಜನನಿಯು ಮಹಾ ದುಃಖವನ್ನು ಮಾಡುತ್ತಿದ್ದಳು. ಆಗ ಬಾಲಕನು ಹತ್ತಿರ ಬಂದು ಕಬ್ಬಿಣದ ಒಂದು ತುಂಡನ್ನು ತೆಗೆದುಕೊಂಡು ಅದನ್ನು ಕೈಯಲ್ಲಿ ಹಿಡಿದು ಅಮೃತ ದೃಷ್ಟಿಯಿಂದ ನೋಡಿ ತಾಯಿಗೆ ತೋರಿಸಿದನು. ಅದು ಆಗ ಕಬ್ಬಿಣದ ತುಂಡು ಬಂಗಾರವಾಗಿತ್ತು. ಅವಳು ಆಶ್ಚರ್ಯಪಟ್ಟು ಪತಿಯನ್ನು ಕರೆದು ತೋರಿಸಿದಳು. ಮತ್ತೊಂದು ಕಬ್ಬಿಣದ ತುಂಡನ್ನು ಅವನ ಕೈಗೆ ಇತ್ತರು. ಆಗ ಅದೂ ಬಂಗಾರವಾಯಿತು. ಅವರು ಬಾಲಕನನ್ನು ಆಲಿಂಗನ ಮಾಡಿಕೊಂಡರು. ಇವನು ಅವತಾರ ಪುರುಷನಿರಬೇಕೆಂದು ಅವರಿಗೆ ನಿಶ್ಚಯವಾಯಿತು. ತಂದೆ ತಾಯಿಗಳು ಪುತ್ರನಿಗೆ ನುಡಿದರು, ಮಗುವೇ, ನೀನು ನಮ್ಮ ತಾರಕನು, ನೀನು ಕುಲದೀಪಕನು. ನಿನ್ನಿಂದ ನಾವು ಸಕಲ ಸೌಖ್ಯವನ್ನು ಹೊಂದಿದೆವು. ನಾವು ನಿನ್ನ ತೊದಲು ನುಡಿಗಳನ್ನು ಕೇಳಲಿಲ್ಲ. ನಾವು ಅಜ್ಞಾನದ ಮಾಯೆಯಿಂದ ಕೂಡಿರುವೆವು. ನೀನು ಮೂಕನೆಂದು ಜನರು ನಿನಗೆ ಅನ್ನುತ್ತಿರುವರು. ನಮ್ಮ ಮನಸ್ಸಿನ ಇಚ್ಛೆಯನ್ನು ಪೂರ್ಣ ಮಾಡಬೇಕು. ಆಗ ಬಾಲಕನು ಯಜ್ಞೋಪವೀತವನ್ನು ತೋರಿಸಿದನು. ತಾಯಿಗೆ ಸಂಜ್ಞೆ ಮಾಡಿ ಹೇಳಿದನು. ಮುಂಜಿಯು ಆಗಲು ಎಲ್ಲ ಮಾತುಗಳು ಬರುವುವೆಂದು ಸನ್ನೆ ಮಾಡಿ ಹೇಳಿದನು. ಆಗ ಮಾತಾಪಿತೃಗಳು ಸಂತೋಷಪಟ್ಟರು. ವಿದ್ವಾನ್ ಬ್ರಾಹ್ಮಣರನ್ನು ಆಮಂತ್ರಿಸಿದರು. ವ್ರತ ಬಂಧ ಮುಹೂರ್ತವನ್ನು ಗೊತ್ತುಪಡಿಸಿದರು. ಸರ್ವ ಸಿದ್ಧತೆಯನ್ನು ಮಾಡಿದರು. ಚತುರ್ವೇದ ಬ್ರಾಹ್ಮಣರನ್ನು ಆಮಂತ್ರಿಸಿದರು. ಆಪ್ತ ಬಂಧುಗಳನ್ನು ಕರೆಕಳಿಸಿದರು. ಸುಂದರವಾದ ಮಂಟಪವನ್ನು ಸಿದ್ಧಪಡಿಸಿದರು. ಅಪಾರ ಧನವನ್ನು ವೆಚ್ಚ ಮಾಡಿದರು. ನಗರದ ಜನರು ಮೂಕ ಪುತ್ರನಿಗೆ ಇಷ್ಟು ಸಿದ್ಧತೆ ಏಕೆ ಎಂದು ವಿಸ್ಮಯ ಹೊಂದುತ್ತಲಿದ್ದರು. ಇಷ್ಟು ವೆಚ್ಚ ಮಾಡಿ ವ್ರತ ಬಂಧನ ಮಾಡಿ ವಟುವಿಗೆ ಗಾಯತ್ರಿ ಉಪದೇಶವನ್ನು ಹೇಗೆ ಮಾಡುವರು ಎಂದು ವಟಗುಟ್ಟುತ್ತಿದ್ದರು. ಇವನು ಆಚಾರವನ್ನು ಹೇಗೆ ಪಾಲಿಸುವನು? ನಮಗೇನು ಮಿಷ್ಟಾನ ಭೋಜನವೊಂದು ದೊರೆಯುತ್ತದಲ್ಲ ಎಂದು ನುಡಿಯುತ್ತಿದ್ದರು. ಹೀಗೆ ನಾನಾ ಪ್ರಕಾರದ ಜನರು ಅನೇಕ ರೀತಿಯಿಂದ ನುಡಿಯುತ್ತಿದ್ದರು.
ಮಾತಾ ಪಿತೃಗಳು ಅತ್ಯಂತ ಹರ್ಷ ಹೊಂದಿ ದೇವ ಕಾರ್ಯ ಮಾಡಿದರು. ಮೊದಲನೇ ದಿನ ಚಂಡಿಕೆಯನ್ನು ಮಾಡಿಸಿದರು. ಪುನರಭ್ಯಂಗ ಸ್ನಾನ ಮಾಡಿಸಿ ಯಜ್ಞೋಪವೀತವನ್ನು ಮಂತ್ರಪೂರ್ವಕ ಧಾರಣ ಮಾಡಿಸಿದರು. ಮಾತೆಯು ಸಹಭೋಜನಕ್ಕೆ ಮನೆಯೊಳಗೆ ಕರೆದುಕೊಂಡು ಹೋದಳು. ಭೋಜನವಾದ ಮೇಲೆ ಮೌಂಜಿ ಬಂಧನಕ್ಕೆ ಪಿತನ ಹತ್ತಿರ ಬಂದನು. ವಿಧಿಯುಕ್ತ ಬಾಲಕನಿಗೆ ಮೌಂಜಿ ಬಂಧನ ಮಾಡಿಸಿದರು. ಸುಮೂರ್ತದಲ್ಲಿ ಬಾಲಕನಿಗೆ ಮಂತ್ರೋಪದೇಶ ಮಾಡಿದರು. ಗಾಯತ್ರಿ ಮಂತ್ರವನ್ನು ಉಪದೇಶ ಮಾಡಿದರು. ಬಾಲಕನು ಮಂತ್ರವನ್ನು ಮನಸ್ಸಿನಲ್ಲಿಯೇ ಉಚ್ಚರಿಸಿದನು. ನಂತರ ಮಾತೆಯು ಭಿಕ್ಷೆ ತೆಗೆದುಕೊಂಡು ಬಂದಳು. ಮೊದಲನೇ ಭಿಕ್ಷೆಯನ್ನು ತೆಗೆದುಕೊಂಡ ಕೂಡಲೇ ಬಾಲಕನು ಋಗ್ವೇದವನ್ನು ಉಚ್ಚರಿಸಿದನು. ಎರಡನೇ ಭಿಕ್ಷೆಯನ್ನು ಮಾತೆಯು ಹಾಕಲು ಬಾಲಕನು ಯಜುರ್ವೇದವನ್ನು ಉಚ್ಚರಿಸಿದನು. ಮಾತೆಯು ಮೂರನೇ ಭಿಕ್ಷೆಯನ್ನು ತಂದು ಹಾಕಿದಳು. ಆಗ ವಟುವು ನಾಲ್ಕು ವೇದವನ್ನು ಉಚ್ಚರಿಸಿದನು. ಕೂಡಿದ ಜನರೆಲ್ಲ ವಿಸ್ಮಯಪಟ್ಟರು. ಪಿತನು ಹರ್ಷಪಟ್ಟನು. ಮೂಕನು ನಾಲ್ಕು ವೇದಗಳನ್ನು ಅನ್ನುತ್ತಿರುವನು. ಇವನಿಗೆ ನರನೆಂದು ಅನ್ನಕೂಡದು. ಇವನು ದೇವರ ಅವತಾರನಾಗಿರುವನು. ಹೀಗೆಂದು ಎಲ್ಲರೂ ಬಂದು ಬಾಲಕನಿಗೆ ನಮಸ್ಕಾರ ಮಾಡಹತ್ತಿದರು. ಅಷ್ಟರಲ್ಲಿ ಬಾಲಕನು ತಾಯಿಗೆ ನುಡಿದನು. ಹೇ ಮಾತೆಯೇ, ನೀನು ಭಿಕ್ಷೆ ಬೇಡು ಎಂದು ಆಜ್ಞೆಯನ್ನು ಮಾಡಿರುವೆ. ನಾನು ನಿನ್ನ ಮಾತನ್ನು ಅಸತ್ಯವಾಗಿ ಮಾಡಲಾರೆನು? ನಮಗೆ ತೀರ್ಥಯಾತ್ರೆ ಮಾಡಲು ಹೋಗಲಿಕ್ಕೆ ಅಪ್ಪಣೆ ಕೊಡಿರಿ. ನಮ್ಮದು ಬ್ರಹ್ಮಚರ್ಯ ಆಶ್ರಮವಿರುತ್ತದೆ. ನಾವು ಮನೆ ಮನೆಗೆ ಹೋಗಿ ಭಿಕ್ಷೆ ಬೇಡಬೇಕು. ವೇದಶಾಸ್ತ್ರಗಳನ್ನು ಅಭ್ಯಾಸ ಮಾಡಬೇಕು. ಪುತ್ರನ ಮಾತನ್ನು ಆಲಿಸಿ ಮಾತೆಯು ಕಣ್ಣೀರು ಸುರಿಸಿ ರೋಧನ ಮಾಡಹತ್ತಿದಳು. ಕ್ಷಣಕಾಲ ಮೂರ್ಛಿತಳಾದಳು. ಅವಳು ಮಹಾಶೋಕ ಮಾಡಹತ್ತಿದಳು. ಹೇ ಪುತ್ರನೇ, ನೀನು ನಮ್ಮನ್ನು ರಕ್ಷಿಸುವಿಯೆಂದು ಬಹಳ ಆಸೆ ಪಟ್ಟಿದ್ದೆವು. ನೀನು ನಮ್ಮ ಕೂಡ ಮಾತನ್ನೇ ಆಡಲಿಲ್ಲ, ಮೂಕನಂತೆ ನಟನೆ ಮಾಡಿದೆ. ಈಗ ನಿನ್ನ ಮಾತನ್ನು ಕೇಳಿ ಸಂತೋಷಪಟ್ಟೆವು. ಹೀಗೆ ನಾನಾ ರೀತಿಯಿಂದ ಬಾಲಕನಿಗೆ ಹೇಳಿ ಕುಮಾರನನ್ನು ಆಲಿಂಗನ ಮಾಡಿಕೊಂಡಳು. ಮಾತೆಯ ಮಾತುಗಳನ್ನು ಕೇಳಿ ಬಾಲಕನು ಅವಳಿಗೆ ಬ್ರಹ್ಮಜ್ಞಾನೋಪದೇಶವನ್ನು ಮಾಡಹತ್ತಿದನು. ನೀನು ಅಂತಃಕರಣಕ್ಕೆ ದುಃಖ ಮಾಡಿಕೊಳ್ಳಬೇಡ. ನಿನಗೆ ಇನ್ನೂ ನಾಲ್ವರು ಪುತ್ರರು ಜನಿಸುವರು. ಅವರು ನಿನ್ನ ಸೇವೆಯನ್ನು ಪರಿಪರಿಯಿಂದ ಮಾಡುವರು. ನೀನು ಹಿಂದಿನ ಜನ್ಮದಲ್ಲಿ ಶಂಕರನ ಆರಾಧನೆಯನ್ನು ಮಾಡಿದ್ದೆ. ಹೀಗೆಂದು ಅವಳ ಮಸ್ತಕದ ಮೇಲೆ ತಮ್ಮ ಹಸ್ತವನ್ನು ಇಟ್ಟರು. ಆಗ ಅವಳಿಗೆ ಪೂರ್ವ ಜನ್ಮದ ಸ್ಮರಣೆಯೆಲ್ಲ ಉಂಟಾಯಿತು. ಆಗ ಆ ಬಾಲಕನು ಅವಳಿಗೆ ಶ್ರೀಪಾದ ಶ್ರೀವಲ್ಲಭ ರೂಪದಲ್ಲಿ ಕಾಣಿಸಿಕೊಂಡನು. ಮಾತೆಯು ಅದನ್ನೆಲ್ಲ ಕಂಡು ಅವರ ಚರಣಗಳಿಗೆ ಎರಗಿದಳು. ಶ್ರೀಪಾದರು ಅವಳನ್ನು ಹಿಡಿದು ಎಬ್ಬಿಸಿದರು. ಶ್ರೀಪಾದರು ಅವಳಿಗೆ ಹೇಳಹತ್ತಿದರು, ಹೇ ಮಾತೆಯೇ, ಕೇಳು. ಈ ನನ್ನ ಮಾತನ್ನು ಗುಪ್ತವಾಗಿ ಇಟ್ಟುಕೋ. ನಾವು ಸನ್ಯಾಸಿಗಳು, ಯತಿಗಳು ಇರುವೆವು. ಈ ಸಂಸಾರದಲ್ಲಿ ಅಲಿಪ್ತರಾಗಿ ಇರುವೆವು. ಆದ ಕಾರಣ ನಾವು ಇನ್ನು ಸಮಸ್ತ ತೀರ್ಥಗಳಿಗೆ ಹೋಗುವೆವು. ಅದಕ್ಕಾಗಿ ಅಪ್ಪಣೆ ಬೇಡುತ್ತಿರುವೆವು. ಆಗ ಮಾತೆಯು ಹೇಳಹತ್ತಿದಳು, ನಿಮ್ಮ ಹೊರತು ಮನೆಯಲ್ಲಿ ಯಾರೂ ಇಲ್ಲ. ನಾನು ಹೇಗೆ ಬದುಕಿ ಜೀವಿಸಲಿ? ನೀನು ಒಂದು ವೇಳೆ ನನ್ನನ್ನು ತ್ಯಜಿಸಿ ಹೋದರೆ ನಾನು ಹೇಗೆ ಬಾಳಲಿ? 12 ವರ್ಷ ಬ್ರಹ್ಮಚರ್ಯ ಪಾಲಿಸಿ ಗೃಹಸ್ಥಾಶ್ರಮ ಸ್ವೀಕರಿಸಬೇಕೆಂದು ವೇದಶಾಸ್ತ್ರಗಳು ಸಾರುತ್ತವೆ. ಗೃಹಸ್ಥಾಶ್ರಮದಲ್ಲಿ ಬಹಳ ಸೌಖ್ಯ ಉಂಟು. ಅದೇ ಮುಖ್ಯ ಆಶ್ರಮವಾಗಿದೆ. ಸನ್ಯಾಸವನ್ನು ತದನಂತರ ಸ್ವೀಕರಿಸಬೇಕು. ಬಾಲ್ಯಾವಸ್ಥೆಯಲ್ಲಿ ಸನ್ಯಾಸವು ಆಗ್ರಾಹ್ಯವಾಗಿದೆ. ಸಮಸ್ತ ಇಂದ್ರಿಯಗಳನ್ನು ಸಂತುಷ್ಟಗೊಳಿಸಬೇಕು. ಮನಸ್ಸಿನ ವಾಸನೆಗಳನ್ನು ಪೂರ್ಣ ಮಾಡಿಕೊಳ್ಳಬೇಕು. ತದನಂತರ ಸನ್ಯಾಸ ಸ್ವೀಕರಿಸಿ ತಪಸ್ಸಿಗೆ ಹೋಗಬೇಕು. ಮಾತೆಯ ಮಾತುಗಳನ್ನು ಮನದಂದು ಶ್ರೀ ಗುರುಗಳು ಅವಳಿಗೆ ತತ್ವಜ್ಞಾನವನ್ನು ಉಪದೇಶ ಮಾಡಿದರು. 11ನೆಯ ಅಧ್ಯಾಯ ಸಮಾಪ್ತವಾದುದು. ಶ್ರೀ ಗುರುದೇವದತ್ತ.